ಹದಿನಾಲ್ಕು ವರ್ಷದಿಂದ ನಿವೇಶನ ಹಂಚಿಕೆಯಾಗಿಲ್ಲ. ಸೂಡಾದಿಂದ ಭೂಮಿಯನ್ನ ಗುರುತಿಸಿ ಮಧ್ಯಮ ಮತ್ತು ಬಡವರಿಗೆ ಕೈಗೆಟುಕುವ ರೀತಿಯಲ್ಲಿ ನಿವೇಶನ ಹಂಚಲು ಕ್ರಮ ವಹಿಸಲಾಗುವುದು. 10,000 ನಿವೇಶನ ಹಂಚುವ ಗುರಿಯನ್ನ ಹೊಂದಲಾಗಿದೆ ಎಂದು ಸೂಡಾ ನೂತನ ಅಧ್ಯಕ್ಷ ಸುಂದರೇಶ್ ಹೇಳಿಕೆ ನೀಡಿದ್ದಾರೆ. ಪ್ರಾಧಿಕಾರದಿಂದ ಅಪಾರ್ಟ್ಮೆಂಟ್ಗಳನ್ನ ಮಾಡಿ ಹಂಚಲು ಕ್ರಮ ಕೈಗೊಳ್ಳಲಾಗುವುದು. ಸೋಮಿನಕೊಪ್ಪದಲ್ಲಿ 1 ಎಕರೆಗೂ ಹೆಚ್ಚು ನಿವೇಶನ ಇದೆ. ಊರು ಗಡೂರಿನಲ್ಲಿ ನಿವೇಶನ ಹಂಚಲಾಗುವುದು. ವಾಣಿಜ್ಯ ನಿವೇಶನದಲ್ಲಿ ಮಾಲ್ ನಿರ್ಮಿಸಲಾಗುವುದು. ಊರ ಗಡೂರಿನಲ್ಲಿ 684 ನಿವೇಶನ ಹಂಚಲಾಗುವುದು. ಇದಕ್ಕೆ ಶಾಶ್ವತ ಪರಿಹಾರ ನೀಡಿ ಹಂಚಲಾಗುವುದು ಎಂದು ತಿಳಿಸಿದರು. ನಗರಾಭಿ ಪ್ರಾಧಿಕಾರದಿಂದ ಲ್ಯಾಂಡ್ ಅನ್ನು ಗುರುತಿಸತಕ್ಕಂಥದ್ದು ಮತ್ತು ಈ ನಗರದ ಜನತೆಗೆ, ಬಡವರಿಗೆ ಮತ್ತು ಮಧ್ಯಮ ವರ್ಗದವರೇ ಕೈಗೆಟುಕುವ ರೀತಿಯಲ್ಲಿ ನಿವೇಶನಗಳನ್ನು ಹಂಚಬೇಕು ಅಂತೇಳಿ ಇವತ್ತು ನಾನು ಉತ್ಸುಕನಾಗಿದ್ದೇನೆ. ಅದೇ ರೀತಿಯಾಗಿ ಸುಮಾರು ಏನು ನಮಗೆ ನಮ್ಮ ಟರ್ಮ್ನಲ್ಲಿ ನಾವಿರ್ತಕ್ಕಂಥ ಸಂದರ್ಭದಲ್ಲಿ ಅಟ್ಲೀಸ್ಟ್ 5,000 to 10,000 ಸೈಟ್ಗಳನ್ನು ನಾವು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ನಾವು ಅದನ್ನು ಜನಗಳಿಗೆ ಹಂಚತಕ್ಕಂಥ ಕೆಲಸವನ್ನು ಮಾಡಬೇಕಿದೆ. ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಮಾರ್ಕೆಟ್ ದರದಲ್ಲಿ ಯಾರೂ ಕೂಡ ಇವತ್ತು ಸಾಮಾನ್ಯ ಜನರು ಬಡವರು ಇವತ್ತು ನಿವೇಶನ ಕೊಡ್ತಕ್ಕಂಥ ಪರಿಸ್ಥಿತಿಯಲ್ಲಿಲ್ಲ. ಹಾಗಾಗಿ ಏನು ನಮ್ಮದು ನೋ ಲಾಸ್ ನೋ ಪ್ರಾಫಿಟ್ ಇದರಲ್ಲಿ ಪ್ರಾಧಿಕಾರ ರಚನೆಯಾಗಿದೆ, ಅದರ ಮುಖಾಂತರವಾಗಿ ನಾವು ಇವತ್ತು ನಿವೇಶನಗಳನ್ನು ಹಂಚಬೇಕು ಅಂತ ಈಗಾಗಲೇ ತೀರ್ಮಾನ ಮಾಡಿದೆ. ಅದರ ಜೊತೆಯಲ್ಲೇ ಈಗಾಗಲೇ ಪ್ರಾಧಿಕಾರದಿಂದ ಮನೆಗಳನ್ನು ಕೂಡ ಅಪಾರ್ಟ್ಮೆಂಟ್ಸ್ಗಳನ್ನು ಮಾಡಿ ಮನೆಗಳನ್ನು ಕೂಡ ಇವತ್ತು ಹಂಚಿಕೆ ಮಾಡ್ತಕ್ಕಂಥದ್ದು ಈಗಾಗಲೇ ಕೆಲವೊಂದು ನಮ್ಮ ಪ್ರಾಧಿಕಾರದಲ್ಲಿ ಕೆಲವೊಂದು ಜಾಗಗಳಿದ್ದಾವೆ. ಈಗಾಗಲೇ ಸೋಮಿನಕೊಪ್ಪದಲ್ಲಿ ಸುಮಾರು 1 ಎಕರೆ 9 ಗುಂಟೆ ಜಾಗ ಇದೆ. ಅದೇ ರೀತಿಯಾಗಿ ಊರುಗಡೂರಿನಲ್ಲೂ ಕೂಡ ಸುಮಾರು 4 ಎಕರೆ ಜಾಗ ಇದೆ ಮತ್ತು ಕೆಲವೊಂದು ವಾಣಿಜ್ಯ ನಿವೇಶನಗಳು ಇದ್ದಾವೆ. ಒಂದು ಅಪಾರ್ಟ್ಮೆಂಟ್ ಮುಖಾಂತರವಾಗಿ ಏನೀಗ BDAನಲ್ಲಿ ಇವತ್ತು ಮನೆಗಳನ್ನು ಹಂಚ್ತಾ ಇದ್ದಾರೆ, ಅದೇ ರೀತಿಯಾಗಿ ಅದನ್ನು ಆದಷ್ಟು ವೇಗವಾಗಿ ಅದರ ಪೂರ್ವ ಅನುಮತಿಯನ್ನು ಪಡೆದು ಅದನ್ನು ಪ್ರಾರಂಭ ಮಾಡಬೇಕು ಅಂತ ಈಗ ನಾನು ಹೊಸದಾಗಿ ತೀರ್ಮಾನ ಮಾಡಿದ್ದೇನೆ. ಯಾಕೆ ಅಂತ ಹೇಳಿದ್ರೆ ಭಾಳಷ್ಟು ಜನ ನಿವೇಶ ತಗೊಂಡ್ರೂ ಕೂಡ ಮನೆ ಕಟ್ಟಲಿಕ್ಕೆ ಆಗೋದಿಲ್ಲ ಅವರಿಗೆ. ಹಾಗಾಗಿ ನೇರವಾಗಿ ಮನೆಯನ್ನು ಅತ್ಯಂತ ಕಡಿಮೆ ದರದಲ್ಲಿ ಇವತ್ತು ಜನಗಳಿಗೆ ಎಟುಕೋ ರೀತಿಯಲ್ಲಿ ನಾವು ಅದನ್ನು ಹಂಚಬೇಕು ಅಂತ ಒಂದು ನಾನು ತೀರ್ಮಾನ ಮಾಡಿಕೊಂಡಿದ್ದೀನಿ. ಅದರ ಜೊತೆ ಜೊತೆಯಲ್ಲಿ ಈಗಾಗಲೇ ಭಾಳಷ್ಟು ವಾಣಿಜ್ಯ ನಿವೇಶನಗಳು ನಗರ ಪ್ರಾಧಿಕಾರದಲ್ಲಿ ಇದ್ದಾವೆ. ಅಲ್ಲಲ್ಲಿ ನಾವು ಮಹಲ್ ಟೈಪು ಸಂಕೀರ್ಣಗಳನ್ನು ಮಾಡ್ತಕ್ಕಂಥದ್ದು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ. ಅಲ್ಲಿ ಎಲ್ಲೆಲ್ಲಿ ನಮ್ಮ ನಗರಾಭಿವೃದ್ಧಿ ಪ್ರಾಧಿಕಾರದ ಬಡಾವಣೆಗಳಿದ್ದಾವೆ ಅಲ್ಲಿ ಜನಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಇವತ್ತು ಮಹಲ್ಗಳನ್ನು ಮಾಡಬೇಕು, ಅದಕ್ಕೆ ಬಿಲ್ಡಿಂಗ್ಗಳನ್ನ ನಾವು ಪ್ರಾಧಿಕಾರದಿಂದ ಮಾಡಬೇಕು ಅಂತ ಅದೊಂದು ನಿನ್ನೆ ದಿನ ನಾನು ತೀರ್ಮಾನ ಮಾಡಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಈಗಾಗಲೇ ಊರುಗಡೂರಿನಲ್ಲಿ ಸುಮಾರು 60 ಎಕರೆ ಲೇಔಟು ಕಾಮಗಾರಿ ಪ್ರಗತಿಯಲ್ಲಿದೆ. ಸುಮಾರು 684 ನಿವೇಶನಗಳು ಹಂಚಿಕೆಗೆ ತಯಾರಿದ್ದಾವೆ. ಅಲ್ಲಿ ಸ್ವಲ್ಪ ಅಲ್ಲಿ ಏನು ಜಾಗ ಕೊಟ್ಟಂಥ ರೈತರಿಗೂ ಮತ್ತು ಪ್ರಾಧಿಕಾರಕ್ಕೂ ಭಾಳ ವರ್ಷಗಳಿಂದ ಆ ಸಮಸ್ಯೆ ಮುಂದುವರ್ಕೊಂಡು ಬರ್ತಾನೆ ಇದೆ. ಅದಕ್ಕೊಂದು ಒಂದು ಶಾಶ್ವತ ಪರಿಹಾರವನ್ನು ಮಾಡಿ ಇವತ್ತು ನಿವೇಶನಗಳನ್ನು ಇವತ್ತು ಹಂಚತಕ್ಕಂಥದ್ದಕ್ಕೆ ಒಂದು ಈಗಾಗಲೇ ತೀರ್ಮಾನ ಮಾಡಿದ್ದೇವೆ. ಆಮೇಲೆ ಇವತ್ತು ಏನು ನಮ್ಮ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಖಾಸಗಿ ಲೇಔಟ್ಗಳಲ್ಲಿ ಇವತ್ತು ಉತ್ತಮ ಗುಣಮಟ್ಟದ ಕಾಮಗಾರಿ ಮತ್ತು ಮೂಲ ಸೌಲಭ್ಯಗಳನ್ನು ಒದಗಿಸೋಕ್ಕೆ ತೀರ್ಮಾನ ಕೈಗೊಳ್ತೀವಿ. ಯಾಕೆ ಅಂತ ಹೇಳಿದ್ರೆ ನೀವು ಖಾಸಗಿ ಲೇಔಟ್ ಮಾಡೋ ಸಂದರ್ಭದಲ್ಲಿ ಭಾಳಷ್ಟು ಏನು ಅಪ್ರೋಲಿಗೆ ಏನು ಬೇಕೋ ಅಷ್ಟು ಕೆಲಸಗಳನ್ನು ಮಾಡಿ ಆ ಬಡವಳನ್ನು ನಿವೇಶನ ಹಂಚಿಕೆ ಮಾಡ್ತಾರೆ. ಅದಕ್ಕೆ ಯಾವುದೇ ಸೌಕರ್ಯಗಳು ಕೊಡೋಕ್ಕಾಗೋದಿಲ್ಲ. ಯಾಕೆ ಅಂತ ಅದು ಖಾಸಗಿ ಲೇಔಟ್ ಆಗಿರೋದ್ರಿಂದ ಪ್ರಾಧಿಕಾರದಿಂದ ಆಗಲಿ ಅಥವಾ ನಾವು ಮಹಾನಗರ ಪಾಲಿಕೆಯಿಂದ ಆಗಲಿ ಅಲ್ಲಿರ್ತಕ್ಕಂಥ ನಿವಾಸಿಗಳಿಗೆ ನಾವು ಅವರಿಗೆ ಯಾವುದೇ ಸವಲತ್ತು ಕೊಡೋಕ್ಕಾಗೋದಿಲ್ಲ. ಹಾಗಾಗಿ ಈಗ ಸವಲತ್ತನ್ನು ಕೊಡದೆ ಬರೀ ಖಾಸಗಿ ಲೇಔಟ್ಗಳು ಇವತ್ತು ಭಾಳಷ್ಟು ನಿರ್ಮಾಣ ಆಗ್ತಾ ಇದ್ದವು. ಇವತ್ತು ಊರು ಹೊರಗಡೆ ಇರ್ಬೋದು, ಬೇರೆ ಬೇರೆ ಕಡೆ ಭಾಳಷ್ಟು ಆಗಿದ್ದಾವೆ. ಅಲ್ಲೆಲ್ಲೂ ನೀವು ಮನೆಗಳಾಗೋದಿಲ್ಲ. ಆಮೇಲೆ ಅಲ್ಲಿ ಸರಿಯಾಗಿ ಡ್ರೈನೇಜ್ ವ್ಯವಸ್ಥೆ ಇರ್ಬೋದು, ಬೇರೆ ಮೂಲ ಸೌಕರ್ಯಗಳು, ರಸ್ತೆಗಳು, ಏನು ನೀವು ಲೇಔಟ್ ಅಪ್ರೋಲಿಗೆ ಬೇಕೋ ಆ ಮಟ್ಟದಲ್ಲಿ ಮಾಡಿ ಅದನ್ನು ಹಾಕ್ತಾರೆ. ನೀವು ನಿವೇಶನ ಆಗೋದ್ರೊಳಗೆ ಆ ರೋಡ್ಗಳೆಲ್ಲ ಕಿತ್ಕೊಂಡು ಹೋಗ್ತವೆ, ಮತ್ತು ನಾವು ಪ್ರಾಧಿಕಾರದಿಂದ ಹಣವನ್ನು ಉಪಯೋಗಿಸ್ಬೇಕಾಗ್ತದೆ, ಇಲ್ಲ ಮಹಾನಗರ ಪಾಲಿಕೆಯಿಂದ ಆಗಬೇಕಾದ್ರೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ನಗರದಲ್ಲಿ ಇವತ್ತು ಮಹಾನಗರ ಪಾಲಿಕೆಯು ಸಿಟೀಲಿ ಇರ್ತಕ್ಕಂಥ ತೆರಿಗೆದಾರರಿಗೆ ಇವತ್ತು ನೀವು ಸರಿಯಾದ ಸೌಲಭ್ಯ ಕೊಡೋಕ್ಕಾಗ್ತಾಯಿಲ್ಲ. ಅದಕ್ಕಾಗಿ ಅದನ್ನು ಕೂಡ ಗುಣಮಟ್ಟವನ್ನು ಪರಿಸ್ಥಿತಿಯಂಥದ್ದು ಮತ್ತು ಖಾಸಗಿಯವರಿಗೆ ಭಾಳ ನೀಟಾಗಿ ಕೆಲಸವನ್ನು ಮಾಡಿದ್ರೆ ಮಾತ್ರ ನಾವು ಅವರಿಗೆ ಅದನ್ನು
ಅಪ್ರೂವಲ್ ಕೊಡ್ತಕ್ಕಂಥದ್ದು ಒಂದು ಯೋಜನೆ ಮಾಡಿದ್ದೀನಿ. ಯಾಕೆಂದರೆ ಖಾಸಗಿ ಲೇಔಟ್ಗಳು ನಾನು ಭಾಳಷ್ಟು ನೋಡಿದ್ದೇನೆ. ಹಾಗಾಗಿ ಈ ರೀತಿಯ